ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನಿವತ್ತು ಒಂದು ಹಳೆಯ ಗೇಟ್ಗೆ ಒಂದು ಯಾವ ರೀತಿಗೆ ಪೇಂಟ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನಮ್ಮ ಮನೆಯ ಒಂದು ಪ್ರೀವಿಯಸ್ ವೀಡಿಯೋ ತೋರಿಸಿದ್ದೆ ರೆಡಿಮೇಡ್ ಪಿಲ್ಲರ್ ಅಂತ. ಸೊ ಅದನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಿದ್ದಾರೆ, ಎಷ್ಟು ಕಷ್ಟ ಆಯಿತು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಅದಿನ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಉಡ್ತಾ ಆದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಸೊ ಬೆಳಗ್ಗೆ ಬೆಳಗ್ಗೆ ನೋಡ್ತಾ ಇರ್ಬೋದು ತುಳಸಿ ಗಿಡ ಇದು. ಬೆಳಗ್ಗೆ ಎದ್ದು ನೀವು ತುಳಸಿ ಗಿಡಕ್ಕೆ ನೀರು ಹಾಕಿದ್ರೆ ತುಂಬಾ ಒಳ್ಳೆ ಒಂದು ಪುಣ್ಯ ಸಿಗುತ್ತೆ. ಸೊ ತುಂಬಾ ಒಳ್ಳೆಯದು ಕೂಡ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದೇ ಬಂದು ಹಳೆ ಗೇಟು. ನೋಡ್ತಾ ಇರ್ಬೋದು ಎಷ್ಟು ತುಕ್ಕಿ ಹಿಡಿದ್ಬಿಟ್ಟಿದೆ ಅಂತ. ಸೊ ಅದಕ್ಕೆ 12 ವರ್ಷ ಆಯಿತು ಈ ಗೇಟ್ಗೆ. ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ಇದನ್ನು ಯಾವ ರೀತಿ ಪೇಂಟ್ ಮಾಡಿ ಹೊಸದು ಮಾಡ್ತೀನಿ ಅಂತ ನೀವು ನೋಡ್ತಾ ಬನ್ನಿ. ಸೊ ಇದು ಬಂದು ಪೇಂಟ್ ಮಾಡಿರೋದು ನಾನು ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಪೇಂಟ್ ಮಾಡೋಕ್ಕೋಗಿ ಇಲ್ಲಿ ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಾಗಿದೆ. ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನನಗೆ ಯಾವ ರೀತಿ ಇತ್ತು ಅಂತ ನೀವು ನೋಡಿದ್ರಿ ಈ ಗೇಟು, ಹಳೆ ಗೇಟು. ಸೊ ಅದಕ್ಕೆ ಒಂದು 10 ವರ್ಷ 12 ವರ್ಷ ಆಗಿರ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ಒಳ್ಳೆ ನ್ಯೂ ಗೇಟ್, ಅಂದರೆ ಹೊಸ ಗೇಟ್ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಸೊ ಮಿಡ್ಲಲ್ಲಿ ವೈಟ್ ಕಲರ್ ಮತ್ತು ಮೇಲೆ ಕೆಳಗಡೆ ಇಲ್ಲಿ ಬ್ಲ್ಯಾಕ್ ಕಲರ್ನ ಕೊಟ್ಟಿದ್ದೀನಿ. ನಾವು ಮಿಡ್ಲಲ್ಲಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ನ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬಂದು ರೆಡಿಮೇಡ್ ಪಿಲ್ಲರ್. ನಿಮಗೆ ನಾನು ಇವತ್ತು ಅದನ್ನು ಯಾವ ರೀತಿ ಫಿಕ್ಸ್ ಮಾಡಿದೆ ಅಂತ ತೋರಿಸೋದಕ್ಕೆ ಈ ಒಂದು ಶಾರ್ಟ್ನ ಹಾಕಿರುವಂಥದ್ದು. ಸೊ ಇದು ಈ ರೀತಿ ಪೀಸಸ್ ಇರುತ್ತೆ, 3 ಪೀಸಸ್ ಪ್ಲಸ್ ಇದು ಈ ರೀತಿ ಇರುತ್ತೆ. ಸೊ ಅದನ್ನು ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು, ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಪಕ್ಕದಲ್ಲಿ ಫಿಕ್ಸ್ ಮಾಡಿ ಆಗಿದೆ ಆಲ್ರೆಡಿ. ಫಸ್ಟ್ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಕಲ್ಲು ಕಟ್ಟಿದ್ದಾರೆ, ಆಮೇಲೆ ಒಂದು ಪೀಸ್ನ ಇಟ್ಟಿದ್ದಾರೆ. ಸೊ ಇದು ತುಂಬಾ ಕಷ್ಟ ಇದೆ. ಅದ್ರ ಮೇಲ್ಗಡೆಗೆ ಆ ರೆಡಿಮೇಡ್ ಪೀಸ್ನ ಕೂರಿಸ್ಬಿಟ್ಟು ಅಲ್ಲಿ ಕಟ್ ಮಾಡಿಬಿಟ್ಟು ಅಲ್ಲಿ 3 ಪೀಸಸ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಅದ್ರ ಮೇಲೆ ಇನ್ನೊಂದು ಇಟ್ಟಿದ್ದಾರೆ. ಸೊ ಮೇಲ್ಗಡೆ ಟಾಪ್ ಲೆವೆಲ್ಗೆ ಕೂಡ ಒಂದು ಪೀಸನ್ನು ಇಟ್ಟಿದ್ದಾರೆ. ಸೈಡಲ್ಲಿ ನೋಡ್ತಾ ಇರ್ಬೋದು ಗ್ಯಾಪ್ಗೆ ಫಿಲ್ ಮಾಡಿದ್ದಾರೆ ಕಾಂಕ್ರೀಟ್ ಹಾಕ್ಬಿಟ್ಟು. ಸೊ ಇದು ಬಂದು ನಿಮಗೆ 3 ಪೀಸಸ್ ಸಿಗುತ್ತೆ. ಸೊ 3 ಪೀಸಸ್ಸಲ್ಲಿ 2 ಪೀಸಸ್ನ ಆ ಕಡೆ ಈ ಕಡೆ ಇಟ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ, ಕಟ್ ಮಾಡಿ ಮೇಲ್ಗಡೆಗೆ ಈ ಟಾಪನ್ನು ಕೂರಿಸಿದ್ದಾರೆ. ಸೊ ನೋಡ್ತಾ ಇದ್ದೀರಾ. ಹಾಗೆಯೇ ಇದು ಬಂದು ನಿಮಗೆ ಸೈಡಲ್ಲಿ ಗ್ಯಾಪ್ ಉಳಿದಿರುತ್ತೆ. ಸೊ ಅದಕ್ಕೆ ಈ ರೀತಿ ಫಿಲ್ ಮಾಡಿದ್ದಾರೆ. ಸೊ ಇನ್ನೂ ಕೂಡ ಫಿಲ್ ಮಾಡೋದು ಬಾಕಿ ಇದೆ, ಸ್ವಲ್ಪ ಫಿಲ್ ಮಾಡಿದ್ದಾರೆ. ಸೊ ಇದಕ್ಕೆ ನೀವು ಡೈಲಿ ನೀರು ಹಾಕ್ತಾನೇ ಇರಬೇಕು, ಯಾಕಂದರೆ 7-8 ಡೇಸ್ ಏನೋ ನೀರು ಹಾಕ್ಕೊಳ್ಬೇಕಾಗತ್ತೆ. ಸೊ ಪಕ್ಕದಲ್ಲಿ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಮಾಡಿದ್ದಾರೆ. ಸೊ ಕೆಳಗಡೆ ಟಾಪಲ್ಲಿ ಒಂದು ಇಟ್ಟು ನೆಕ್ಸ್ಟ್ ಒಂದು ಫುಲ್ ಮೇಲ್ಗಡೆ ಬಂದು ಅದನ್ನು ಕಟ್ ಮಾಡಿ ಇನ್ನೊಂದು ಪೀಸಸ್ನ ಕೂರಿಸಿ ಅದ್ರ ಮೇಲ್ಗಡೆ ಟಾಪ್ ನೋಡ್ತಾ ಇರ್ಬೋದು ನೀವು ಕೂರಿಸಿದ್ದಾರೆ. ಸೊ ಬಟ್ ಈ ಕಡೆ ಅಷ್ಟೊಂದು ಗ್ಯಾಪ್ ಕಾಣಿಸ್ತಾ ಇಲ್ಲ, ಬಟ್ ಹೊರಗಡೆಯಿಂದ ನೋಡಿದಾಗ ಗ್ಯಾಪ್ ಕಾಣಿಸುತ್ತೆ. ಸೊ ಅದನ್ನು ಕೂಡ ಫಿಲ್ ಮಾಡ್ತಾರೆ. ಸೊ ಇದೆಲ್ಲ ಫಿಲ್ ಮಾಡೋದಕ್ಕಿದೆ ಇನ್ನೂ ಕೂಡ, ಅದನ್ನು ಕಟ್ ಮಾಡಿರೋದು ಗೊತ್ತಾಗಬಾರ್ದು ಅಂತ. ಸೊ ಅದನ್ನು ಫಿಲ್ ಮಾಡ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ವ್ಯೂ ತೋರಿಸ್ತಾ ಇದ್ದೀನಿ ಎಲ್ಲ ಯಾವ ರೀತಿ ಆಗಿದೆ ಅಂತ. ದೂರದಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ನಿಮಗೆ ರೆಡಿಮೇಡ್ ಪಿಲ್ಲರ್ ಬಂದು ಹೊಸ ಗೇಟ್ ತರ ಮಾಡಿದೀನಿ. ಅದ್ರ ಜೊತೆಗೆ ರೆಡಿಮೇಡ್ ಪಿಲ್ಲರ್ ನ ಯಾವ ರೀತಿ ಫಿಕ್ಸ್ ಮಾಡಿದ್ದಾರೆ ಅಂತ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಯ್ತು ಅಂದ್ರೆ ಈ ಕೂಡಲೇ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಡಿ. ನಿಮ್ಮ ಅನಿಸಿಕೆ ಏನಿದ್ರು ಕೂಡ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ನೀನು ಹೆಚ್ಚು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ.